ಹಲೋ ಪ್ರದೀಪ್ ಅಪ್ಪಿ, ನಾವು ಅಪ್ಪನ ಮರೆಯಕ್ಕೆ ಆಗಲ್ಲ ಬಿಡಪ್ಪಿ. ಅಪ್ಪ, ನಾ ಒಂದು ಘಟನೆ ಹೇಳ್ತೀನಪ್ಪಿ ನಿಮ್ಗೆ. ಅಂದ್ರೆ ನಾನು ತುಂಬಾ ಅನೇಕ ಘಟನೆಗಳು ನಡೆದಿದೆ, ಅದನ್ನು ನಿಮ್ಮ ಹತ್ರ ಜ್ಞಾಪಿಸ್ಕೋತೀನಿ. ಚಿಕ್ಕ ಮಗು ನೀನು ಅವಾಗ. ಅಪ್ಪ, ಒಂದು ಇದು ನಮ್ಮ ಯಾವುದು ಧರ್ಮಸ್ಥಳ ಚೌಲ್ಟ್ರಿ ಅಂತ ಒಂದು ಇದೆಯಲ್ಲ, ಬುಲ್ ಟೆಂಪಲ್ ರೋಡ್, ಆ ಏರಿಯಾದಲ್ಲಿ ಒಂದು ಚಿಕ್ಕ ಸ್ಟುಡಿಯೋ ಮಾಡ್ಕೊಂಡಿದ್ರು. ಅಂದ್ರೆ ಯಾರೋ ಕೊಟ್ಟಿದ್ರು ಆ ಜಾಗ ಯೂಸ್ ಮಾಡ್ಕೊಳ್ಳಿ ಅಂತ. ಅಲ್ಲಿ ಅಲ್ಲಿ ಪೇಂಟಿಂಗ್ ಮಾಡ್ತಾ ಇದ್ರಪ್ಪ, ಅಲ್ಲಿಂದನು ಪರಿಚಯ. ತುಂಬಾ ದೊಡ್ಡ ಮೇರು ವ್ಯಕ್ತಿತ್ವ, ಅಷ್ಟು ಇದು ಹಾಲಿನಂತ ಮನಸ್ಸು ನಾನು ಅದುವರೆಗೂ ಕಂಡಿರ್ಲಿಲ್ಲ. ಅವರು ಎಂತ ಮಿತ್ರತ್ವ ಅಂದ್ರೆ, ಮತ್ತೆ ಬಾಂಬೆಗೆ ಹೊರಟದೆ ನಾನು. ಒಂದಿವ್ಸ ಸಡನ್ ಆಗಿ ಫೋನ್ ಮಾಡ್ತಾರೆ, ಬಾಂಬೆಯಲ್ಲಿ ಇದ್ದೀನಿ, ಆದ್ರೂ ಫೋನ್ ಮಾಡಿ ಅವರು ಗುಡ್ ನ್ಯೂಸ್ ಹಂಚ್ಕೋತಾರೆ. ಏನಂದ್ರೆ, ನಟೀಶ್ ಅವರೇ, ನನಗೆ ಡಾಕ್ಟರೇಟ್ ಕೊಟ್ಬಿಟ್ಟಿದ್ದಾರೆ, ನಾನೇನು ಓದೇ ಇಲ್ಲ ಅಂತ ಹೇಳಿದ್ರು. ನಾನು ಹೌದಾ ಸರ್, ಎಲ್ಲಿ ಎಲ್ಲ ಯೂನಿವರ್ಸಿಟಿ ಅವರು ನಟೀಶ್ ಅವರು ನನಗೆ ಕೊಟ್ಬಿಟ್ಟಿದ್ದಾರೆ, ಕರೆದಿದ್ದಾರೆ, ನೀವು ಆದ್ರೆ ಬನ್ನಿ. ಎಲ್ಲಿ ಸರ್ ಅಂದೆ. ಇಲ್ಲೇ ಕಾವೇರಿ ಭವನದ ಹಿಂದ್ಗಡೆ ಒಂದು ಬೆಂಗಳೂರು ವಿಶ್ವವಿದ್ಯಾಲಯ ಇದೆಯಲ್ಲ, ಅಲ್ಲಿ ಆಡಿಟೋರಿಯಂ ಅಲ್ಲಿ ಇದೀವಿ ನಾವೆಲ್ಲ ಅಂತ ಹೇಳಿದ್ರು. ನೀನ್ ನಂಬಲ್ಲ ಬಂಗಾರು, ನನ್ನ ಆಟೋ ಎಲ್ಲಿ ಆಡಿಟೋರಿಯಂ ಇದೆಯೋ ಅದ್ರ ಎದುರುಗಡೆನೆ ಹೋಗ್ತಾ ಇತ್ತು. ಇದಕ್ಕಿಂತ ದೊಡ್ಡ ಅನುಸಂಧಾನ ಏನಾಯ್ದೀನ ನಿಮಗೆ ಜ್ಞಾಪಕ ಇರಲಿಲ್ಲ. ಅವತ್ತು ನಾ ಒಳಗಡೆ ಬಂದೆ ಆಟೋ ನಿಲ್ಸ್ಬಿಟ್ಟು, ಎಲ್ಲೋ ಹೋಗ್ತಾ ಇರೋನು, ಇಳಿದ್ಬಿಟ್ಟು ಒಳಗೆ ಬಂದ್ರೆ ಅವರು ಸರ್ಪ್ರೈಸ್, ಬಾಂಬೆಯಿಂದ ಬಂದ್ರ ಅಂತ ಹೇಳಿದ್ರು. ಇಲ್ಲ ಸರ್, ನೀವು ಫೋನ್ ಮಾಡಿದಾಗ ಇಲ್ಲೇ ಇದೀನಿ ಸರ್. ಏನ್ ಸರ್ ಇದು ನಮ್ಮಿಬ್ಬರ ಒಂದು ಅನುಬಂಧ ಅಂದೆ. ಇದಕ್ಕಿಂತ ದೊಡ್ಡ ಭಗವಾನ ಬಂದ ಇದೆಯಾ ಬಂಗಾರು? ಅಲ್ಲಿ ಕುಲಪತಿಗಳು ಹೇಳ್ತಾ ಇದ್ರು, ಇವರು ಏನು ಓದಿಲ್ಲ, ರೋಡ್ ಅಲ್ಲಿ ಕೂಡ ಆರ್ಟ್ ಮಾಡ್ತಾ ಇದ್ರು, ಮಹಾರಾಜರಿಗೆ ಚಿತ್ರ ಬರೆದ್ರು, ಇದನ್ನೆಲ್ಲ ಹೇಳ್ತಾ ಇದ್ರು. ವಿನಾ ಇವರು ಅದು ಓದಿದಾರೆ ಇದು ಓದಿದಾರೆ, ಇವರಿಗೆ ನಮ್ಮ ಯೂನಿವರ್ಸಿಟಿಯಿಂದ ಪ್ರೌಡ್ ಫೀಲ್ ಮಾಡಿ ನಾವು ಡಾಕ್ಟರೇಟ್ ಕೊಡ್ತಾ ಇದೀವಿ ಅಂತ ಹೇಳಿದಾಗ ಎಷ್ಟು ನನಗೆ ಇದೊಂದು ವಿಸ್ಮಯ ಅನ್ನಿಸ್ತು. ಸ್ಟೇಜ್ ಮೇಲೆ ಇನ್ನೋಸೆಂಟ್ ತರ ಮಗು ತರ ಕೂತಿದ್ರಪ್ಪ. ಅಯ್ಯೋ, ಆ ಇನ್ನೋಸೆನ್ಸ್ ತುಂಬಾನೇ ಇತ್ತು. ಅದನ್ನೇ ಅದು ಅವರ ವರ್ಕ್ ಅಲ್ಲಿ ಏನ್ ಕಾಣಿಸ್ತಿತ್ತು ಅಂದ್ರೆ ಅದು ಇನ್ನೋಸೆನ್ಸ್. ಇನ್ನೋಸೆನ್ಸ್ ಈಸ್ ದ ಓನ್ಲಿ ಥಿಂಗ್ ವಿಚ್ ಮೇಡ್ ಹಿಮ್ ರೀಚ್ ಟು ದಿ ಲೆವೆಲ್ಸ್ ವಾಟ್ ಈಸ್ ರೈಟ್ ನೌ ಅಂತ. ಸೊ ಆ ಇನ್ನೋಸೆನ್ಸ್ ಪ್ರತಿಯೊಬ್ಬರಿಗೂ ಅವ್ರ ಅಂದ್ರೆ ಹೇಳಿದ ವಿಚಾರನು ಹಾಗೆ ಇತ್ತು. ಪ್ರತಿಯೊಬ್ಬರಿಗೂ ಇನ್ನೋಸೆನ್ಸ್ ಅನ್ನೋದು ಇದ್ದಾಗ ಮಾತ್ರ ಅವ್ರು ಏನಾದ್ರು ಒಂದು ಪರಿಪೂರ್ಣ ಮನುಷ್ಯನಾಗ್ಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಆ ಒಂದು ಕಲ್ಮಶ ಅನ್ನೋದು ಮನಸ್ಸಲ್ಲಿ ಸೇರ್ಕೊಂಡ್ಬಿಟ್ಟಾಗ ಯಾವ ಒಂದು ಕ್ರಿಯೇಟಿವ್ ಅಲ್ಲೂ ಯಾವ್ದೇ ಒಂದು ವರ್ಕ್ ಅಲ್ಲೂ ಅದನ್ನ ದಾರಿ ಹರಿಯಕ್ಕೆ ಸಾಧ್ಯನೇ ಇಲ್ಲ. ಒಂದು ಎಪಿಟೋಮ್ ಅನ್ನೋದು ಏನ್ ಅಚೀವ್ ಮಾಡಕ್ಕಾಗತ್ತೆ ಅದನ್ನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇಫ್ ಇಟ್ ಆಲ್ ಯು ಹ್ಯಾವ್ ಟು ಬಿಕಮ್ ಅ ಕಂಪ್ಲೀಟ್ ಹ್ಯೂಮನ್ ಬೀಯಿಂಗ್ ದೆನ್ ಯು ಹ್ಯಾವ್ ಟು ಅಚೀವ್ ದ ಇನ್ನೋಸೆನ್ಸ್ ಅಂತ. ಏನಕ್ಕೆ ಒಂದು ಮಗು ಅಷ್ಟು ಇಷ್ಟ ಪಡ್ತಾರೆ ಎಲ್ಲರೂ, ಇಸ್ ಬಿಕಾಸ್ ಅದಕ್ಕೆ ಇರುವಂತ ಒಂದು ನಿಷ್ಕಲ್ಮಶ ಮನಸ್ಸು, ಇಟ್ಸ್ ಇನ್ನೋಸೆನ್ಸ್. ಆ ಇನ್ನೋಸೆನ್ಸ್ ನ ಬೆಳೀತಾ ಬೆಳೀತಾ ಕಳ್ಕೊಳ್ತಾ ಹೋಗ್ಬಿಡ್ತೀವಿ. ಅದು ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ನಗ್ತಾ ಇರುತ್ತೆ ನೋಡ್ ನನ್ ಬಿಟ್ಟು ಮಾತಾಡ್ದಂಗೆ ಅನ್ನಿಸ್ತದೆ. ನಿನ್ನ ಹತ್ರ ಮಾತಾಡ್ತಾ ಇದ್ರೆ ಅಪ್ಪ ಹಂಗೆ ಮಾತಾಡ್ತಾ ಇದ್ರು. ಮತ್ತೆ ಕರ್ನಾಟಕದ ಶ್ರೇಷ್ಠ ಡೈರೆಕ್ಟರ್ ಆಗ್ತೀಯ ನೋಡಪ್ಪ ನೀನು. ನೀನ್ ನೋಡು, ನೀನ್ ಯಾಕಂದ್ರೆ ಅಪ್ಪ ನಿನ್ನೊಳಗೆ ಸೇರ್ಕೊಂಡಿದ್ದಾರೆ. ಮತ್ತೆ ಅಪ್ಪಿ ಅವ್ರ ಹತ್ರ ನಾವು ಮಕ್ಕಳ ತರ ಇರ್ತಿದ್ವಿ, ಮಗು ತರನೇ. ಅವ್ರ ಮುಂದೆ ಹೋದ್ರೆ ನಾವು ಮಕ್ಕಳಾಗ್ಬಿಡ್ತಿದ್ವಿ, ಸಾರ್ 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 ಅಂತ ಕೇಳ್ತಾ ಇದ್ವಿ. ಸರ್ ಒಂದ್ಸಲ ಕೇಳಿದೆ, ಸರ್ ಸರ್ ಒಬ್ಬ ಹೀರೋ ಇರ್ತಾನೆ, ಅವನ್ ಬಾಡಿ ಮೇಂಟೈನ್ ಮಾಡ್ಬೇಕಾಗತ್ತೆ, ಬಾಡಿ ಹೋಗ್ಬಿಟ್ರೆ ಅವ್ನ ಲೈಫ್ ಹೊಟ್ಟೋಗುತ್ತೆ. ಹಂಗೆ ಪ್ರತಿಯೊಬ್ಬರಿಗೂ ಒಂದೊಂದು ಅಂಗದ ಮೇಲೆ ಜೀವನ ಇರುತ್ತೆ. ಸರ್ ಆರ್ಟಿಸ್ಟ್ ಗೆ ಕೈ ಹೊರಟೋದ್ರೆ ಕಥಮಲ್ಲೇನ್ ಸಾರ್ ಅಂದೆ. ಇಲ್ಲ ನಟೇಶ್ ಅವ್ರೆ, ಇಲ್ಲ, ಕಲೆ ಅನ್ನೋದು ತಲೆಯಲ್ಲಿ ಉತ್ಪತ್ತಿ ಆಗತ್ತೆ, ಕೈ ಹೋಗ್ಬಿಟ್ರೆ ಬಾಯಲ್ ಬರಿಬಹುದು, ಕಾಲಲ್ ಬರಿಬಹುದು. ಇಲ್ಲ, ಇದು ಬೆಸ್ಟ್ ಎಕ್ಸಾಂಪಲ್. ಹೇಗೆ ಅಂದ್ರೆ, ಇಲ್ಲಿ ನಾನು 9th ಸ್ಟ್ಯಾಂಡರ್ಡ್ ನಾನು ಫೇಲ್ ಆಗ್ತೀನಿ. ಲೈಕ್ ಏನೋ ನನಗೆ ಮ್ಯಾಥಮೆಟಿಕ್ಸ್ ತಲೆಗೆ ಹೋಗಲ್ಲ ಅಂಕಲ್, ಸಿಂಪಲ್. ನನಗೆ ಸೊ 9th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಫೇಲ್ ಆದ್ರೆ ಮನೇಲಿ ಅಮ್ಮ ಒಂದ್ ಸ್ವಲ್ಪ ರುದ್ರ ತಾಂಡವ, ಅದು ಒಂದ್ ಸ್ವಲ್ಪ ನನ್ಗೆ ಅವ್ರು ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ನಾವು ಅಪ್ಪನ ಇಷ್ಟು ಬೆಳಿತಿರ್ಲಿಲ್ಲ, ಅದೊಂದು ವಿಚಾರ. ಸೊ ಹಾಗಾಗಿ ಶಿ ಇಸ್ ದ ಹಿಟ್ಲರ್ ಆಫ್ ದಿ ಹೌಸ್. ಅವರು ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟಿದ್ರು, ಯಾಕಂದ್ರೆ ಆ ಟೈಮಲ್ಲಿ ಯಾರ ಹತ್ರನು ದುಡ್ಡು ಇರ್ತಿರ್ಲಿಲ್ಲ. ಅಂಡ್ ಅಷ್ಟು 15,000 ರೂಪಾಯಿ ವರ್ಷಕ್ಕೆ ಫೀಸ್ ಕಟ್ಟಿ ನನ್ನ 9th ಸ್ಟ್ಯಾಂಡರ್ಡ್ ಫೇಲ್ ಆಗಿದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ಅವ್ರ ಮನ್ಸಿಗೂ ಬೇಜಾರಾಗುತ್ತೆ.
ಬಂದಿದ ತಕ್ಷಣ ಬೈಯಕ್ ಶುರು ಮಾಡಿದ್ರ ಅಮ್ಮ. ಅಪ್ಪ ಬಂದ್ರು ಒಳಗಡೆ ಕರ್ಕೊಂಡ್ರು, ಯಾರು ಇವನ್ನ ಬೈತಾ ಇಲ್ಲ ಅಂತ ಹೇಳಿ ಒಳಗಡೆ ಕರ್ಕೊಂಡು ರೂಮ್ ಲಾಕ್ ಮಾಡಿದ್ರು. ನನಗ್ ಭಯ, ಯಾವತ್ತು ಕೋಪ ಮಾಡ್ಕೊಳ್ತಿರೋ ಅವ್ರು ಇವತ್ತು ಕೋಪ ಮಾಡ್ಕೊಂಡ್ಬಿಡ್ತಾರ, ಹೊಡೆದ್ ಬಿಡ್ತಾರ ಅಂತ. ಒಳಗಡೆ ಕೂತ್ಕೊಂಡು ನನ್ ಮುಖ ನೋಡಿ ನಗಕ್ ಶುರು ಮಾಡಿದ್ರು. ನನಗೆ ಇದು ಸರ್ಕಾರಮ್ಮ ಅಥವಾ ವ್ಯಂಗ್ಯನ ಏನು ಅರ್ಥ ಆಗಿಲ್ಲ ನನಗೆ, ನಾನು ಬೈದಲ್ಲೇ ನೋಡ್ತಾ ಇದ್ದ ಅಪ್ಪನ ಮುಖನ್ನ. ದೆನ್ ಹಿ ಸೆಡ್, ಚಿನಿ ನಿನಗ್ ಸಿಕ್ಕಿರೋ ಅದೃಷ್ಟ ಯಾರಿಗೂ ಸಿಗಲ್ಲ, ಅದು ತಿಳ್ಕೊ ನೀನು ಅಂದ್ರು. ಇದ್ಯಾವ ಅದೃಷ್ಟ, ನಾನ್ ಫೇಲ್ ಆದ್ರೆ ಅದ್ ಯಾವ ಅದೃಷ್ಟ ಅಂತ ಅವಾಗ ಹೇಳಿದ್ರು. ಒಂದು ಸಬ್ಜೆಕ್ಟ್ ನ ಎರಡ್ ಸರಿ ಓದ ಅದೃಷ್ಟ ಸಿಗತ್ತೆ. ನೀನು ಫೇಲ್ ಆಗಿದ್ಯ ಅಂತ ತಿಳ್ಕೊಂಬೇಡ, ನೀನು ಓದಿದ್ರೆ ಇನ್ನೊಂದ್ಸರಿ ಓದ್ತಾ ಇದೀಯಾ. ಸೊ ಯಾರು ಫಸ್ಟ್ ಟೈಮ್ ಪಾಸ್ ಆಗ್ಬಿಟ್ಟು ಹೋಗ್ತಾರೆ ಅವ್ರಿಗೆ ಈ ಒಂದು ಚಾನ್ಸ್ ಸಿಗಲ್ಲ. ಈ ಒಂದು ಸಬ್ಜೆಕ್ಟ್ ನ ಇನ್ನೂ ಗಾಢವಾಗಿ ಅರ್ಥ ಮಾಡ್ಕೊಳ್ಳುವಂತ ಒಂದು ಸಂದರ್ಭನೇ ಒದಗಲ್ಲ ಅವ್ರಿಗೆ. ಯಾಕೆಂದ್ರೆ ಅವ್ರು ಮುಂದೆ ಹೋಗ್ತಾ ಇದ್ದಂಗೆ ಹಿಂದೆ ಮರ್ತು ಬಿಡ್ತಾರೆ. ನೀನ್ ಎರಡನೇ ಸರಿ ಓದ್ತಾ ಇದೀಯ ಅಂದ್ರೆ ಅದಕ್ಕಿಂತ ನೀನ್ ಮೇಧಾವಿ ಆಗ್ತೀಯ ಅದನ್ನ ತಿಳ್ಕೊಂಡಾಗ. ಸೊ ಫೇಲಿಯರ್ ಇಸ್ ಆಲ್ವೇಸ್ ಅ ಲರ್ನಿಂಗ್ ಪ್ರೋಸೆಸ್. ಯು ನೆವರ್ ಥಿಂಕ್ ದಟ್ ಯು ಹ್ಯಾವ್ ಫೇಲ್ಡ್, ಜಸ್ಟ್ ಥಿಂಕ್ ದಟ್ ಯು ಹ್ಯಾವ್ ಗಾಟ್ ಅನದರ್ ಚಾನ್ಸ್ ಟು ರೀವರ್ಕ್ ಆನ್ ದ ಸೇಮ್ ಥಿಂಗ್. ಆ ಒಂದು ಕಲೆಯನ್ನ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ತಾ ಇದೀಯ ಅನ್ನೋ ಒಂದು ಇದಕ್ಕೆ ನೀನು ಇದಾಗು, ಪ್ರಿಪೇರ್ ಆಗು. ದಟ್ ಈಸ್ ವೆನ್ ಯು ವಿಲ್ ಅಚೀವ್. Until you will not believe, I have applied the same thing to all my failures. Wow. From then on. Wow. Oh, easily fail, it's okay, no problem. I'll fail again. Another one do yen which are there. Adana ishtu adbhutvagi nanage explain madadanta vyakti in yaru sikkila. So, I idu last moment alli no arade heltaru. Chini, ee devar idanalla. Avanu actually pratiyondanu avanu anubhavisbekagirutte. Navalla. ನಾನು ಏನಕ್ಕೆ ಇವಾಗ ಸೈಲೆಂಟ್ ಆಗಿ ಮಲ್ಕೊಳ್ತೀವಿ, ಡಾಕ್ಟರ್ ರೆಸ್ಟ್ ಮಾಡಕ್ ಹೇಳಿದ್ದಾರೆ ಅಲ್ಲ, ಇದನ್ನು ಹೇಳ್ಬಿಡ್ತೀನಿ ಆಮೇಲೆ ಮಲ್ಕೋತೀನಿ ಹೇಳಿ. ಈ ತೇನವಿನ ತೃಣಮಪಿ ನ ಚರಸಿ ಅಂತ ಒಂದು ವಿಚಾರ ಇದೆ, ಕೇಳಿದ್ಯ? ಹೌದು ಕೇಳಿದೀನಿ. ಅವನ ಆಜ್ಞೆ ಇಲ್ದಿರೋ ಒಂದು ಹುಲ್ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ. ಹೌದು, ಹಾಗಿದ್ಮೇಲೆ ಒಂದು ಮನುಷ್ಯನ ಮನಸ್ಸಿನಲ್ಲಿ ಒಳ್ಳೆ ವಿಚಾರ ಬರೋದಕ್ಕೂ ಅವನೇ ಕಾರಣ ಅಲ್ವಾ? ಹೌದು, ಕೆಟ್ಟ ವಿಚಾರ ಬರೋದಕ್ಕೂ ಅವನೇ ಕಾರಣ ಅಲ್ವಾ? ಹೌದು. ಹಾಗಿದ್ಮೇಲೆ ಒಳ್ಳೆ ಒಳ್ಳೆ ವಿಚಾರ ಹಾಕಿ ಕೆಟ್ಟ ವಿಚಾರ ಹಾಕಿ ಮನುಷ್ಯನ ಆಟಾಡ್ಸೋಂತ ಒಬ್ಬ ವ್ಯಕ್ತಿ, ಮನುಷ್ಯ ಏನಕ್ಕೆ ನರಕ ಅಥವಾ ಸ್ವರ್ಗ ನೋಡ್ತಾನೆ? ಎಲ್ಲ ಎಲ್ಲ ಹಾಕಿರೋದು ಅವನೇ, ಎಲ್ಲ ಬಿತ್ತಿದ್ದು ಅವನೇ. ಹಾಗಿದ್ಮೇಲೆ ನರಕ ಮತ್ತೆ ಸ್ವರ್ಗ ಎರಡು ಅವನ ಅನುಭವಿಸ್ಬೇಕು. ಆಕ್ಚುಲಿ ನಾವು ಸತ್ತ ಮೇಲೆ ನಾವು ದೇವ್ರುಗಳಾಗ್ತೀವಿ, ಅವನ ನೋಡ್ತೀವಿ, ಅವನ ಅನುಭವಿಸ್ತಾ ಇರ್ತಾನೆ ಅವನ್ ಮಾಡಿರೋಗಳಿಗೆ ಅಂತ. ಸೊ ಐ ವಾಸ್ ಲೈಕ್, ಹೌದಲ್ವಾ, ಸತ್ಯ ಅಲ್ವಾ, ಇರಬಹುದಲ್ವಾ? ಅವಾಗ ಹೇಳಿದ್ರು. ಸೊ ಹಂಗಾಗಿನೇ ಹೇಳ್ತಾರೆ, ಸ್ವರ್ಗ ನರಕ ಮೇಲೆಲ್ಲೂ ಇಲ್ಲ. ನೀವು ನಾವಿಲ್ಲಿದ್ದು ನಾವು ಬದುಕಬೇಕಾದ್ರೆ ಏನು ಒಳ್ಳೆ ಕೆಲಸಗಳು ಮಾಡ್ತೀವಿ ಅಲ್ಲಿ ಸ್ವರ್ಗ ಕಾಣ್ತೀವಿ, ಕೆಟ್ಟ ಕೆಲಸ ಮಾಡಿ ಏನ್ ಗಿಲ್ಟ್ ನ ನಾವು ಅನುಭವಿಸ್ತೀವಿ ಅದೇ ನರಕ. ಸಿಂಪಲ್ ಆಸ್ ದಟ್. ಸೊ ದೇರ್ ಇಸ್ ನಥಿಂಗ್ ಎಲ್ಸ್. ಅಕಸ್ಮಾತ್ ಇತ್ತು ಅಂದ್ರೆ ಅವನು ಅನುಭವಿಸ್ಬೇಕಷ್ಟೇ ಅಂತ. ಬಂಗಾರ ಅವ್ರ ಜೊತೆ ಕಳೆದ ಘಟನೆಗಳು ಅಪ್ಪಿ, ಅವ್ರ ಕೊನೆ ಕರ್ನಾಟಕಕ್ಕೆ ಅಲ್ಲ ವಿಶ್ವಕ್ಕೆ ಸರ್ವ ನಷ್ಟ, ಸರ್ವ ರೀತಿಯ ನಷ್ಟ ಅವರು ಕಳ್ಕೊಂಡಿದ್ ನಾವು. ಆದ್ರೆ ಅವರು ನಮ್ಮ ಫಿಲಾಸಫಿ ಒಂದು ನಮಗೆ ಧೈರ್ಯ ಕೊಡುತ್ತೆ. ಏನಂದ್ರೆ ಗೊತ್ತಾ, ನಾವು ಇವಾಗ ಬೇಂದ್ರೆ ಅವರು ಕೂಡ ಬೆಡ್ ಅಲ್ಲಿ ಲಾಸ್ಟ್ ಮೊಮೆಂಟ್ಸ್ ಅಲ್ಲಿ ಮುಂಬೈಯಲ್ಲಿ ಹಾಸ್ಪಿಟಲ್ ಅಲ್ಲಿ ನ್ಯೂಮರಾಲಜಿ ಕಲಿತಾ ಇದ್ರಂತೆ. ಅದಕ್ಕೆ ಡಾಕ್ಟರ್ ಕೇಳಿದ್ದಕ್ಕೆ, ಏನ್ ಸರ್ ಇವಾಗ ಆಲ್ಮೋಸ್ಟ್ ಎಂಡಿಂಗ್ ಸ್ಟೇಜ್ ಆಫ್ ಲೈಫ್ ಅಲ್ವಾ, ಇನ್ನೇನ್ ಕಲಿತೀರಿ, ಯಾವ ಪ್ರೊಫೆಷನ್ ಮಾಡ್ತೀರಿ ಅಂತ. ಇಲ್ಲಪ್ಪ, ಇದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಂದ್ರಂತೆ, ಹಂಗೆ ಮುಂದಿನ ಜನ್ಮಕ್ಕೂ ಬರುತ್ತೆ ಅಂತ. ಹಂಗೆ ಅಪ್ಪ ಮುಂದಿನ ಜನ್ಮದಲ್ಲಿ ಮತ್ತೆ ಅದೇ ಲೆವೆಲ್ ಆಫ್ ಆರ್ಟ್ ಇಂದ ಕಂಟಿನ್ಯೂ ಮಾಡ್ತಾರೆ? ಇಲ್ಲ ಇಲ್ಲ, ಖಂಡಿತವಾಗ್ಲೂ ಅಂಕಲ್. ಅದು ನನಗೆ ಐ ಆಲ್ವೇಸ್ ಫೀಲ್ ಇನ್ ಮರೋನ್ ಅಂಕಲ್. ಐ ಕೆನ್ ಅವ್ರು ನಮ್ಗೆ ಹೇಗ್ ಅನ್ಸುತ್ತೆ ಅಂದ್ರೆ, ನಾವು ಮನೇಲಿದ್ದಾಗ ಅವ್ರ ಗ್ಯಾಲರಿಯಲ್ಲಿ ಕುತ್ಕೊಂಡು ವರ್ಕ್ ಮಾಡ್ತಾ ಇದ್ರಿ ಅಂತ ಫೀಲ್ ಆಗುತ್ತೆ. ಗ್ಯಾಲರಿಯಲ್ಲಿ ಹೋದಾಗ ಈಗ ತಾನೇ ಬ್ರಷ್ ಇಟ್ಬಿಟ್ಟು ಮೇಲ್ಗಡೆ ಹೋಗಿದೆ, ಬ್ಲಾಕ್ ಶುಡ್ರು ಅಂತ. ಅದ್ ಹೆಂಗ್ ಅನ್ಭವಿಸ್ಬಿಟ್ಟಿ ಆ ವೇದನೆ? ನೀವು ಹೆಂಗ್ ಅನ್ಭವಿಸ್ಬಿಟ್ರಿ ಆ ಮನೇಲಿ ಅದೊಂದು ಪುಟ್ಟ ಮಗು ಓಡಾಡ್ಕೊಂಡಿತ್ತು ಅಪ್ಪಿ. ಈ ಕೊನೆಯ ಮಾತುಗಳು ಏನಾದ್ರು ಹೆಂಗಿತ್ತಪ್ಪಿ ಅವ್ರದ್ದು ಅಂದ್ರೆ, ಲಾಸ್ಟ್ ಅಲ್ಲಿ ಅವರು ಒಂದ್ ಸ್ವಲ್ಪ ತೊದಲಿತ್ತು ಅಂಕಲ್ ಅವ್ರಿಗೆ, ತೊದಲಕ್ ಶುರು ಮಾಡಿದ್ರು. ಆದ್ರೂ ಆ ಸ್ಮೈಲ್ ಅನ್ನೋದು ಬಿಟ್ಟು ಹೋಗ್ಲಿಲ್ಲ ಅಂಕಲ್ ಅವ್ರನ್ನ. ಆಲ್ವೇಸ್ ಸ್ಮೈಲಿಂಗ್. ಅದು ಇಂಜೆಕ್ಷನ್ ಕೊಡ್ಬೇಕಾದ್ರು ಅದು ಮೈ ಎಲ್ಲ ಚುಚ್ಚಿಬಿಟ್ಟಿದ್ರು ಅವ್ರಿಗೆ. ಆದ್ರೂ ಲೈಕ್ ಏನೋ ಡಾಕ್ಟರ್ ಬಂದು ಅಥವಾ ನರ್ಸ್ ಬಂದು ಚುಚ್ಚಬೇಕಾದ್ರೆ, ಹಾ ಪ್ಲೀಸ್ 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 ಅಯ್ಯೋ ಅವರು
ನಿಮ್ಗೆ ಯಾವ ಯಾವ ತರ ಇಟ್ಕೋಬೇಕು ಹೇಳಿ, ಯಾವ ತರ ಕೈ ಹಿಂಗ್ ಮಾಡ್ಬೇಕು ಹೇಳಿ ಅಂತೆಲ್ಲ. ಬಟ್ ಇದು ಬಟ್ ಹೋಗ್ತಾ ಹೋಗ್ತಾ ಅದು ಆಟೋ ಇಮ್ಯೂನ್ ಡಿಸೀಸ್ ಆಗಿರೋದ್ರಿಂದ ಹಿಸ್ ಬಿಹೇವಿಯರ್ ಪ್ಯಾಟರ್ನ್ ಲಿಟಲ್ ಚೇಂಜ್. ಏನಾಗಿತ್ತಪ್ಪೆ ಅಪ್ಪಗೆ? ಅದು ಇದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಒಂದು ಬರುತ್ತೆ ಅಂಕಲ್. ಅದೇನಾಗುತ್ತೆ ಅಂದ್ರೆ ಈ ಬ್ರೈನ್ ಅಲ್ಲಿ ಕೆಲವೊಂದು ಕನೆಕ್ಷನ್ಸ್ ಮಿಸ್ ಆಗ್ತಾ ಹೋಗ್ತಾ ಅಂಕಲ್. ಅಯ್ಯೋ, ಸೊ ಅದು ಎಷ್ಟು ಮಟ್ಟಿಗೆ ಆಗೋಯ್ತು ಅಂದ್ರೆ, ಡಾಕ್ಟರ್ ಬಂದ್ಬಿಟ್ಟು ಒಂದು ಸರ್ಕಲ್ ಹಾಕಿ ಆ ಮಧ್ಯದಲ್ಲಿ ಆರ್ ಗೆರೆ ಎಳೆದ್ರು, ಲೈಕ್ ಇನ್ನ ಗಡಿಯಾರ ತರ. ಇದನ್ನ ಬರಿತೀರಾ ವರ್ಮಾಜಿ? ನಾ ಅಪ್ಪ ನಕ್ಬಿಟ್ರು, ನಾನು ಎಂತೆಂತ ಚಿತ್ರ ಬರ್ದಿ, ಇದನ್ ಬರೆಯಕ್ಕಾಗಲ್ವಾ ಡಾಕ್ಟರ್ ಕೊಡಿ ಅಂತ ಇಸ್ಕೊಂಡು ಸರ್ಕಲ್ ಹಾಕಕ್ ಹೋದ್ರು, ಅದು ಸರ್ಕಲ್ ಬರ್ತಿಲ್ಲ ಅವ್ರಿಗೆ. ಅಯ್ಯೋ, ಆ ಲೈನ್ ಹಾಕಕ್ ಹೋಗ್ತೀರಿ ಅದ್ ಎಲ್ಲಿಗೋ ಹೋಗುತ್ತೆ, ಇನ್ನೊಂದೇನೋ ಆಗುತ್ತೆ. ಅವ್ರ ಪೆನ್ ಬಿಟ್ಬಿಟ್ರು, ಪೆನ್ ಬಿಟ್ಬಿಟ್ಟು ಇದ್ ನನ್ ಕೈಯಲ್ಲಿ ಆಗಲ್ಲ, ಬೇಡ ಪರೀಕ್ಷಿಸ್ಬೇಡಿ, ಈ ಒಂದ್ ಸರ್ಕಲ್ ಮಾಡಕ್ ಆಗ್ತಲ್ಲ ನನ್ ಕೈಯಲ್ಲಿ ಅನ್ಬಿಟ್ಟು ನನ್ ಕಡೆ ನೋಡ್ತಾರೆ, ನಕ್ತಾರೆ. ನಕ್ಬಿಟ್ಟು ಏನ್ ಚಿನಿ, ನಾನ್ ಮತ್ತೆ ಮಗು ಆಗ್ಬಿಟ್ಟ. ಅಯ್ಯೋ, ಹಾಗೆ ಇಟ್ ವಾಸ್ ವೆರಿ ಪೇನ್ಫುಲ್. ಅವಾಗ ನಿಮ್ಗೆ ಚಿಕ್ಕ ವಯಸ್ಸಿಂದ ನೋಡಿದ್ರೆ ನಿಮ್ಗೆ ಏನ್ ಅನ್ಸಲ್ಲ, ನಮಗಾದ್ರೆ ಹೆಂಗ ಅನ್ಸುತ್ತೆ ಅಂದ್ರೆ ಅದು ಆ ವ್ಯಕ್ತಿ ವಿಶ್ವಶ್ರೇಷ್ಠ ಅಲ್ಲಿನೋ ಕಲಾ ಕಲೆಯಲ್ಲಿ ಅಂತದ್ದು ಒಬ್ಬ ಸರ್ಕಲ್ ಬರೆಯಕ್ಕಾಗ ಕಣ್ಣು ಮುಂಜ. ನಿಂಗ್ ಗೊತ್ತಾ 360 ಡಿಗ್ರಿ ಸರ್ಕಲ್ ನ ಅವರು ಕೈಯಲ್ಲಿ ಬರಿತಿದ್ರು, ಯಾವ ಡಿವೈಡರ್ ಇಲ್ದೆ, ಯಾವ ಇದು ಇಲ್ದೆ ಬರಿತಿದ್ರು ಅವ್ರ ವ್ಯಕ್ತಿ. ಅಯ್ಯೋ, ಅವಾಗ ಅವಾಗ್ಲೂ ನಕ್ಕಿದ್ರು, ನಕ್ಬಿಟ್ಟು ಮತ್ತಿನ್ನೊಂದ್ಸರಿ ಕಲಿಬೇಕ ನಾನು. ಅಯ್ಯೋ ಅಯ್ಯೋ ಅಪ್ಪ, ನನ್ಗೆ ಕೇಳಿಸ್ಕೊಳಕ್ ಆಗ್ತಲ್ಲ ಇದು. ನಾನು ಇದೆ ನಿನ್ ಮತ್ತೆ ಕೇಳಿದ್ರೆ ಎರಡ್ ದಿವಸ ಡಾಕ್ಟರ್ ಮನೆಗೆ ಹೋಗಿ ಅಂತ ಹೇಳ್ತಾ ಇದ್ದೆ. ಇಲ್ಲ ಕಣೋ, ನನ್ ಕೈ ಮೇಲೆ ಕಂಟ್ರೋಲ್ ಇಲ್ಲ, ನಾನು ಮೋಸ್ಟ್ಲಿ ಮತ್ತೆ ಕಲಿಬೇಕು, ಕಲಿತೀನಿ. ಅದು ಕುವೆಂಪು ಅವರು ನಂಗೆ ಹೇಳಿದ್ ನಿಜ ಅನಿಸ್ತದೆ ಇವತ್ತು. ಅದು ಏನು ಅಂದ್ರೆ, ಓದ್ ಜನ್ಮದಲ್ಲಿ ನೀನ್ ದೊಡ್ಡವನಾಗಿದ್ದೆ, ನಾನ್ ಚಿಕ್ಕವನಾಗಿದ್ದೆ, ಈ ಜನ್ಮದಲ್ಲಿ ನಾನ್ ದೊಡ್ಡವನಾಗ್ಬಿಟ್ಟಿದೀನಿ, ಚಿಕ್ಕವನಾಗಿದ್ಯಾ. ಸೊ ಅವಾಗ ನೀನ್ ಹೇಳ್ಕೊಟ್ಟಿದ್ದೇನೋ ಇವಾಗ ನಾನು ಕಲಿತಾ ಇದ್ದೀನಿ. ಇವಾಗ ನೀನ್ ಮತ್ತೆ ಗುರು ಆಗ್ತೀಯ ಅಷ್ಟೇ, ನೀನ್ ಗುರು ಆಗು ಪರವಾಗಿಲ್ಲ, ನಾನ್ ನಿನ್ ಶಿಷ್ಯ ಆಗ್ತೀನಿ, ನೀನ್ ಸಾಮಾನ್ಯ ಅಲ್ಲ ನೀನು. ಹಾಗೆ ಯಾವತ್ತು ನನ್ನ ಕೆಳಗಡೆ ಕಳಿಸಿದ್ದೇ ಇಲ್ಲ, ನಿನ್ನ ನಿನ್ ಏನು ನಾಲಾಯಕು ಅಂತ ಪದಗಳು ಬಳಸಿದ್ದೇ ಇಲ್ಲ ಅವರು. ಎನಿ ಟೈಮ್ ಲಾಸ್ಟ್ ಅಲ್ಲಿ ಅವ್ರು ಹೇಳ್ತಾ ಇದ್ರು, ನಿನ್ನ ಕರ್ನಾಟಕದ ಸತ್ಯಚಿತ್ರ ಆಗ್ತೀಯ, ನೀನು ವೆರಿ ಶ್ಯೂರ್ ಅಬೌಟ್ ಅಂತ. ಅದು ನಿಜ ಬಿಡಪ್ಪ, ಅದು ನಿಜ. ಅಪ್ಪಿ, ಜಗತ್ತೆಲ್ಲ ನಿನ್ಗೆ ಹಿಂಸೆ ಮಾಡಿದ್ರು, ಕಾಲ್ ಎಳಿದ್ರು, ಆ ವ್ಯಕ್ತಿ ಮಾತ್ರ ನೋಡ್ತಾ ಹಿಂಗೆ ಹೇಳಿದ್ರು ಏನ್ ಸಾರ್ ಅಂದ್ರೆ, ಅದು ಅದು ಎಲ್ಲ ಅನುಭವ ಆಗ್ಬೇಕು ನಟೇಶ್ವರ್ರೆ ಅಂತ ಹೇಳಿದ್ರು. ಎಂತ ತಪಸ್ವಿ ಕಡಪ್ಪ. ಹೌದು, ಅದು ತುಂಬಾನೇ ಹೇಳ್ತಾ ಹೋದ್ರೆ ಏನಂದ್ರು ಕೊನೆ ಮಾತುಗಳು. ಹಾಸಿಂಗ್ ಥರ್ಡ್ ಡೇ ಲೈಕ್ ಅದಾಗಿ ಎರಡ್ ದಿನಕ್ಕೆ ಡಾಕ್ಟರ್ ಹೇಳಿದ್ರು, ಇನ್ 2 ಡೇಸ್ ಅಲ್ಲಿ ನೀವು ಕರ್ಕೊಂಡು ಹೋಗೋದು, ಹಿಲ್ ಬಿ ಆಲ್ ಫೈನ್, ನಥಿಂಗ್ ಟು ವರಿ ಅಂತ. ನಾವು ಅದೇ ಒಂದು ಧೈರ್ಯದಲ್ಲಿದ್ವಿ. ಅಂಡ್ ಮನೆಗೂ ಕರ್ಕೊಂಡು ಹೋದ್ವಿ, ಅದು ಸಡನ್ ಆಗಿ ವಾಮಿಟ್ ಮಾಡ್ಕೊಂಡ್ಬಿಟ್ಟಿದ್ರು ರಾತ್ರಿ, ನಮ್ಗೆ ಗೊತ್ತೂ ಆಗಿರ್ಲಿಲ್ಲ. ಅವರು ಈ ಸ್ಟಾರ್ಟೆಡ್ ಹ್ಯಾಲುಸಿನೇಷನ್ ಮಾಡಕ್ ಶುರು ಮಾಡ್ಬಿಟ್ರು ಅಂಕಲ್, ತುಂಬಾ ಹ್ಯಾಲುಸಿನೇಟ್ ಮಾಡಕ್ ಶುರು ಮಾಡ್ತಾರೆ. ಅಲ್ಲೂ ಕೂಡ ಈ ವೇದಿಕೆ ಮೇಲೆ ನೆರೆದಿರ್ತಕ್ಕಂತ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕಾರಗಳು ಅಂತ ಅಲ್ಲಿ ಶುರು ಮಾಡಿದ್ರೆ ಮಲ್ಕೊಂಡೆ. ನಾನು ಏನ್ ಮಾತಾಡ್ತಾ ಇದ್ದೀರಾ, ಯಾರು ಇಲ್ಲ ಇಲ್ಲಿ, ಹೇ ಸುಮ್ಮನೆ ಇರು, ಅಲ್ಲಿ ಯಾರು ಬಂದಿದ್ದಾರೆ ನೋಡಿ, ಶೇಷಾದ್ರಿ ಅವ್ರು ಬಂದಿದ್ದಾರೆ, ಇವರೆಲ್ಲ ಬಂದಿದ್ದಾರೆ, ದೊಡ್ಡ ಅವರೆಲ್ಲ ಇದಾರೆ, ಅವರೆಲ್ಲ ಕೂತ್ಕೊಂಡು ಕೇಳ್ತಾ ಇದಾರೆ, ಮಾತ್ ಕೇಳ್ತಾ ಇದಾರೆ, ಅಲ್ಲಿ ರಾಜ್ಕುಮಾರ್ ಅವ್ರೆಲ್ಲ ಕೂತಿದ್ದಾರೆ ಅಂತೆಲ್ಲ. ನಾನು ಹೇಳ್ತಾ ಇದ್ದೀನಿ, ಲೈಟ್ ಎಲ್ಲ ಹಾಕಿದೆ, ಲೈಟ್ ಎಲ್ಲ ಹಾಕಿ ನೋಡಿ, ಯಾರು ಇಲ್ಲ, ನೀವು ಮಲ್ಕೊಳ್ಬೇಕು, ಡಾಕ್ಟರ್ ರೆಸ್ಟ್ ತಗೊಳಕ್ ಹೇಳಿದ್ದಾರೆ. ನೀ ನನ್ ಬೈಬಾರ್ದು, ನಿನ್ನ ನಾನು ಹೇಳಿದ್ ಕೇಳಿಸ್ಕೊಳ್ಬೇಕಷ್ಟೇ. ನಾನು ಹೇಳಿದ್ರೆ ನನ್ ಬೈತಲ್ಲ, ನನ್ ಮೇಲೆ ಕಾಳಜಿ ಇದೆ, ನೀವು ಮಲ್ಕೊಳ್ಬೇಕು, ನೀವು ಮಲ್ಕೊಳ್ಳಿಲ್ಲ ಅಂದ್ರೆ, ನೀವು ಕಣ್ ಮುಚ್ಚಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅದಂಗೆ ಕೈ ಹಿಂಡಿದ್ರು. ಕೈ ಹಿಂಡ್ಬಿಟ್ಟು ಅವ್ರಿಗೆಲ್ರು ಫಸ್ಟ್ ಸಾರಿ ಕೇಳು, ಎಲ್ರ ಮುಂದೆ ಹಾಗೆ ಮಾತಾಡ್ತೀನಿ, ನೀನು ಮಾತಾಡಬಾರ್ದು, ಫಸ್ಟ್ ಸಾರಿ ಕೇಳು. ಇಲ್ಲ ಇಲ್ಲ, ಇವ್ರಿಗೆಲ್ಲ ಇವನು ಒಂದ್ ಸ್ವಲ್ಪ ಹೊರಟ ಅಷ್ಟೇ, ಬಟ್ ಒಳ್ಳೆ ಮನಸ್ಸು ಇವನಿಗೆ, ಅವನು ನನ್ ಮೇಲೆ ಇದು ಕಾಳಜಿ ತೋರಿಸ್ತಾ ಇದ್ದಾನೆ ಅಷ್ಟೇ. ಹಾ, ನಾನು ಎಲ್ಲಿದ್ದೆ, ಹಾ, ಈ ಚಿತ್ರ ಅನ್ನೋದು ಏನಿದೆ ಅದು ಮನಸ್ಸನ್ನ ಅರಳಿಸೋ ರೀತಿಯಲ್ಲಿ ಇರ್ಬೇಕು ಹೊರತು ಕೆರಳಿಸೋ ರೀತಿಯಲ್ಲಿ ಇರಬಾರ್ದು.
ಅಂತ ಮತ್ತೆ ಸ್ಟೇಜ್ನ ಅಡ್ರೆಸ್ ಮಾಡೋಕೆ ಶುರು ಮಾಡಿದ್ರು. ಸೊ ದಿಸ್ ಇಸ್ ಹೌ ಹಿಸ್ ಟುವರ್ಡ್ಸ್ ದಿ ಎಂಡ್ ಇದ್ದಿದ್ದು ಅಂಕಲ್ ಇಟ್ ವಾಸ್ ಕಂಪ್ಲೀಟ್ಲಿ ಹ್ಯಾಲುಸಿನೇಟಿಂಗ್. ಅಲ್ಲೂ ಅಷ್ಟೇ ಸ್ಮೈಲ್, ಎಲ್ರಿಗೂ ನಮಸ್ಕಾರ ಮಾಡ್ತಾರೆ, ಇಲ್ದಿರೋರ್ಗೆ ಎಲ್ರಿಗೂ ನಮಸ್ಕಾರ ಮಾಡ್ತಾರೆ. ಓ ತುಂಬಾ ಚೆನ್ನಾಗಿ ಮಾಡಿದ್ ಚಿಮ್ಮಿ ಪೇಂಟಿಂಗ್ ಅಂತ. ಯಾರು ತೋರಿಸ್ತಾ ಇದಾರೆ ಪೇಂಟಿಂಗ್ ನಿಮ್ಗೆ ಅಂತ. ಇಲ್ಲಿಲ್ಲ ನೋಡಿ, ಈ ಮಗು ಇದೆ ನೋಡಿ, ಎಷ್ಟು ಮುದ್ದಾಗಿ ಮಾಡಿದೆ. ಅಯ್ಯೋ, ಸೊ ದಿಸ್ ಇಸ್ ಹೌ ದೀಸ್ ವರ್ ಹಿಸ್ ಲಾಸ್ಟ್ ವರ್ಡ್ಸ್. ಅಂಡ್ ಅವರು ಹೇಳೋರು ಒಂದು ಎರಡು ಕತೆ ಹೇಳೋರು ನನ್ಗೆ ಯಾವಾಗ್ಲೂ. ವಿಶ್ವದ ದೊಡ್ಡ ಕಲಾವಿದ ಇದ್ರು ನಟೇಶ್, ಚಿತ್ರ ಮಾಡ್ತಿದ್ರು, ನಾಟಕ ಮಾಡ್ತಿದ್ರು ಅವರು. ಅವ್ರ ನಾಟಕಕ್ಕೆ ರಾತ್ರಿ ಎಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡು ಬೆಳಗ್ಗೆ ಟಿಕೆಟ್ ಕೊಡ್ತಾ ಇದ್ರು. ಆ ವ್ಯಕ್ತಿ ಕೊನೆ ದಿನ ನಾಟಕ ಅವ್ರದೇ ನಡೀತಾ ಇತ್ತು. ಅವರು ಎಲ್ಲಿ ಎಲ್ಲಾ ಜನ ಕ್ಯೂ ಅಲ್ಲಿ ನಿಂತಿದ್ರು, ಬೆಳಗ್ಗೆ ಎದ್ದು ಶೋಗೆ ಟಿಕೆಟ್ ಕೊಡಕ್ ಶುರು ಮಾಡಿದ್ರೆ ಆ ಕ್ಯೂನ ಕೊನೆ ವ್ಯಕ್ತಿಯಾಗಿ ಅವರು ಪ್ರಾಣ ಬಿಟ್ಬಿಟ್ಟಿದ್ರು ಅಂತ ಹೇಳೋರು. ಮತ್ತೆ ಮೈಕಲ್ ಆಂಜಲೋಸ್ ಕತೆ ಹೇಳೋರು, ಇದು ಏನು ದೊಡ್ಡ ಕುದುರೆ ಹೊಟ್ಟೆ, ಆ ಕುದುರೆ ಹೊಟ್ಟೆನೆ ಫುಟ್ಬಾಲ್ ಸ್ಟೇಡಿಯಂ ನಟೇಶ್. ಮತ್ತೆ ಮೈಕಲ್ ಆಂಜಲೋಸ್ ಸರ್, ನಿಮ್ಮಂತ ಕಲಾವಿದ ಯಾರೇ ಇಲ್ಲ ಅಂತಿದ್ದೆ. ಏ ಇಲ್ಲ, ಮೈಕಲ್ ಆಂಜಲೋಸ್ ಅಂತ ಒಬ್ರು ಇದ್ರು ನಟೇಶ್, ಅವರು ನಟೇಶ್ ಅವರೇ ಅನ್ನೋರು, ನಟೇಶ್ ಅವರೇ ಅನ್ನೋರು. ಅಲ್ಲಿ ಮೇಲ್ಗಡೆ ಅಲ್ಲಿ ಜೀಸಸ್ ನ ಕಾಲು ಕೆತ್ತಬೇಕಾದ್ರೆ ಒಂದೊಂದು ಬೆರಳಿಗೂ ನೋವು ಆಗಬಾರ್ದು, ಸ್ವಲ್ಪ ತಡ್ಕೊಂಬಿಡಪ್ಪ, ನೋವು ಸ್ವಲ್ಪ ತಡ್ಕೊಂಬಿಡಪ್ಪ, ಅಷ್ಟು ದೊಡ್ಡ ಮಳೆನ ತಡ್ಕೊಂಡ್ಬಿಟ್ಟಿದೀಯ, ಈ ಚಿಕ್ಕ ಏಟಪ್ಪ, ಇಲ್ಲಿ ಕಾಲ್ ಚೆನ್ನಾಗಿ ಬರುತ್ತೆ, ನೀಟಾಗಿ ಆಗ್ಬಿಡುತ್ತೆ ಅಂತ ಮಾತಾಡೋರಂತೆ. ಅಂದ್ರೆ ಅಷ್ಟು ಜೀವಂತವಾಗಿರ್ತಿತ್ತು ಅವ್ರ ಸ್ಕಲ್ಪ್ಚರ್ಸ್ ಅನ್ನೋ. ನೀನೇ ಅವ್ರದೊಂದು ಜೀವನ ಚಿತ್ರ ಮಾಡ್ತೀಯ ನೋಡಪ್ಪಿ? ನಾನು ಇವಾಗ ಅದನ್ನೇ ಮಾಡ್ತಾ ಇದ್ದೀನಿ. ಲೈಕ್ ಯು ನೋ, ಐ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಒಂದು ಬ್ಯೂಟಿಫುಲ್. ಯಾಕೆಂದ್ರೆ ಅವರ ಒಂದು ಜೀವನ ಒಂದು ಲೈಫ್ ಸ್ಟೈಲ್ ಅನ್ನೋದು ಏನಿತ್ತು, ಅಥವಾ ಲೈಫ್ ಹಿಸ್ಟ್ರಿ ಅನ್ನೋದು ಏನಿತ್ತು, ಇಟ್ ಇಸ್ ಸೋ ಬ್ಯೂಟಿಫುಲ್, ಇಟ್ ಇಸ್ ಸೋ ಬ್ಯೂಟಿಫುಲ್. ಚೈಲ್ಡ್ಹುಡ್ ಆ ಒಂದು ಬುಕ್ ಸಾಗರದಿಂದ ಹೊರಟು ಚೆನ್ನೈ ರೀಚ್ ಆಗಿ ಅಲ್ಲಿಂದ ಗುರುಕುಲಕ್ಕೆ ಹೋಗಿ ಅಲ್ಲಿ ಶಿಲ್ಪಕಲೆಗಳನ್ನ ಕಲಿತು ವೇದೋಪನಿಷತ್ಗಳನ್ನ ಕಲಿತು ಎಲ್ಲಾ ಮಾಡಿ ಕೊನೆಗೆ ಈ ಲೆವೆಲ್ಗೆ ರೀಚ್ ಆಗಿ ಹನುಮನ್ ಗುಡ್ಡನ್ನ ಗುಡ್ಡದ ಎಂಟೈರ್ ಗುಡ್ಡನ್ನ ಪೇಂಟ್ ಮಾಡಿದಂತಹ ವ್ಯಕ್ತಿ. ಒಂದು ಪುಸ್ತಕ ಕೂಡ ಬರೆದಿದ್ರು ಅಂಕಲ್, ಓಟದ ರೈಲಿನ ನೋಟದ ಚಿತ್ರಗಳು ಅಂತ. ಈ ಸಿನಿಮಾಗೆ ಅದೇ ಟೈಟಲ್ ಇಡಬೇಕು ಅಂತ ನಾನು ಪ್ಲಾನ್. ಓಟದ ರೈಲಿನ ನೋಟದ ಚಿತ್ರಗಳು, ವಾವ್, ಏನು ಹೇಳೋದು. ಹೌದು ಅಂಕಲ್, ವೆರಿ ಪೊಯೆಟಿಕ್, ಇಟ್ ಇಸ್ ವೆರಿ ಪೊಯೆಟಿಕ್. ಎಂತ ಸ್ನೇಹ ನಾನು ಕಳ್ಕೊಂಡ್ಬಿಟ್ಟೆ ಅಮ್ಮನಿಗೆ. ನನಗೆ ಚಿಂತೆ ನಿಮ್ಮೆಲ್ಲರಿಗಿಂತ ಅಮ್ಮನದು ಚಿಂತೆ. ಅಮ್ಮ ಆ ವ್ಯಕ್ತಿ ಜೊತೆ ಮಗು ತರ ನೋಡ್ಕೊಂಡ್ರು, ಚಿಕ್ಕ ಜೀವನಮಾನ ಇಲ್ಲ, ನಂತ ತಾಯಿ ನೋಡ್ಲಿಲ್ಲ, ನೀವೆಂಗ್ ನೋಡಿದ್ರು. ನಮ್ಮನ್ನಂತೂ ಎಷ್ಟು ಪ್ರೀತಿಯಿಂದ ವಿಚಾರಿಸ್ಕೊಳ್ಳೋರು ಅಮ್ಮ. ಮತ್ತೆ ನಿನ್ನೇನು ಮಾತಾಡದೆ ಖುಷಿ ಆಯ್ತು. ಮತ್ತೆ ಅವಾಗ ಚಿಕ್ಕ ಹುಡುಗ ನಾನು, ಇನ್ನು 23 ವರ್ಷದ ಹುಡುಗ. ಅವಾಗ ಎಲೆಕ್ಷನ್ ಆದ್ಮೇಲೆ ಚೌಡರೆಡ್ಡಿ ಹೋಮ್ ಮಿನಿಸ್ಟರ್ ಆಗಿದ್ರು. ಅವರು ತುಂಬಾ ಸಿಂಪಲ್ ಮನುಷ್ಯ. ಅವರು ಚಿಂತಾಮಣಿ ಪಕ್ಕದಲ್ಲಿ ಒಂದು ವಾಕಿಂಗ್ ಹೋಗಿ ಕೂತ್ಕೊಳ್ಳೋರು. ಆ ಬೆಟ್ಟದ ಎದುರುಗಡೆ ಒಂದು ದೊಡ್ಡ ಬಂಡೆ. ಅವ್ರು ಹೇಳಿದ್ರು, ನಂಗೆ ಇಲ್ಲಿ ದೇವಸ್ಥಾನ ಮಾಡ್ಬೇಕು ಅನ್ನಿಸ್ತಾ ಇದೆ ಅಂತ. ನನಗೆ ನಾನು ಹೇಳಿದೆ, ಇದು ಈ ಬಂಡೆನ ಏನ್ ಮಾಡೋದು ಅಂತ. ಅದಕ್ಕೆ ವರ್ಮಾಜಿ ಅವ್ರ ಹೆಸರು ಹೇಳಿದ್ರೆ, ಅವರು ವರ್ಮಾಜಿನ ಕರೆದ ತಕ್ಷಣ ಮೂರು ಜನ ಹೋದ್ವಿ, ಮೂರೇ ಜನ, ನಾನು ವರ್ಮಾಜಿ ಮತ್ತೆ ಚೌಡರೆಡ್ಡಿ ಅವರು. ಹೋದಾಗ ಬಂಡೆ ಮೇಲೆ ಹಂಗೆ ಜಲಾವ ನಮ್ಮ ದಾರಾ ಬೇಂದ್ರೆ ಅವ್ರದ್ದು ಗಂಗಾವತರಣ ಚಿತ್ರ ಮಾಡ್ಬಿಟ್ರು. ಆ ದೊಡ್ಡ ಬಂಡೆಲಿ ನಾವು ಶಿವನ್ ಮಾಡೋಣ ಅದನ್ನ ಅಂತ. ಅದು ಇನ್ನೂ ನೆನಪಿದೆ ನಂಗೆ, ಅದು ಗುಹೆ ಆಯ್ತು. ಮತ್ತೆ ನಿಮ್ಗೆ ರಾಮಾಂಜನೇಯ ಟೆಂಪಲ್ದು ರಾಮ ಆಂಜನೇಯ ನಿಂತೆ ಕೆಂಗಲ್ ಹನುಮಂತೆ ಅವರು ಸ್ಥಾಪನೆ ಮಾಡಿದಾರಲ್ಲ, ಅದೆಲ್ಲ ಅವರ ಒಂದು ಕ್ರಿಯೇಷನ್. ಬಂಗಾರ ನೀವು ಅನುಮತಿ ಕೊಟ್ರೆ ಈ ಆಡಿಯೋನ ನಾನು ಫೇಸ್ಬುಕ್ ಅಲ್ಲಿ ಹಂಚ್ಕೋತೀನಿ ಬಂಗಾರ, ಅಥವಾ ಮೀಡಿಯಾದಲ್ಲಿ ಎಲ್ಲ ಕಡೆ ಹರಡ್ತೀನಿ ವಾಟ್ಸ್ಆಪ್ ಅಲ್ಲಿ. ಯಾಕಂದ್ರೆ ಅಪ್ಪನ ಒಂದು ಒಂದು ವಿಚಾರಧಾರೆ ಇದು ತುಂಬಾ. ಥ್ಯಾಂಕ್ ಯು ಬಂಗಾರ, ಥ್ಯಾಂಕ್ ಯು. ನಾವು ಅಪ್ಪನಿಗೆ ಮಾಡ್ತಾರಂತ ಒಂದು ಸಣ್ಣ ಒಂದು, ಬಟ್ ಒಂದು ಲಾಸ್ಟ್ ವರ್ಡ್ ಹೇಳ್ತೀನಿ, ನೀನು ಸಾಮಾನ್ಯ ಕಲಾವಿದ ಅಲ್ಲ. ಯಾಕಂದ್ರೆ ಇದು ಜಕ್ಕಣನ ಹೊಟ್ಟೆಲಿ ಡಕ್ಕಣ ಹುಟ್ಟದಂಗೆ. ಆದ್ರೆ ನೀನ್ ಎಂತ ಕಲಾವಿದ ಅಂತ ಅಹೋರಾತ್ರನಿಗೆ ಗೊತ್ತಪ್ಪಿ. ಯಾಕಂದ್ರೆ ನೀನ್ ಇವಾಗ ಡೈರೆಕ್ಟರ್ ಆಗಿ ಗುರುತಿಸ್ತಾ ಇದ್ರೆ ಚಿತ್ರಕಲೆಯಲ್ಲಿ ಅಷ್ಟೇ ಪ್ರವೀಣ. ನೀ ಮಾಡಿದ ಒಂದು ಸೀಲಿಂಗ್ ಚಿತ್ರ ನನ್ಗೆ ಇನ್ನೂ ನೆನಪಿದೆ.
ಸೀಲಿಂಗ್ ಚಿತ್ರ ಬಾಂಬೆಲಿ ಮಾಡಿದ್ಯಲ್ಲ, ಇವಾಗ ನೋಡು ಲೇಪಾಕ್ಷಿ ಟೆಂಪಲ್ ಮಾಡಿದ ತಕ್ಷಣ ಆಕಾಶಕ್ಕೆ ಹಾರಿ ಹೋಯ್ತಂತೆ. ಹಂಗೆ ಆ ಚಿತ್ರ ಕೂಡ ಅಷ್ಟು ದೇವತೆಗಳಿಗೆ ಪ್ರಿಯ ಆಗೋಯ್ತದ್ದು ನೀನ್ ಮಾಡಿದ್ದು. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು, ಥ್ಯಾಂಕ್ ಯು ಬಂಗಾರ್, ಥ್ಯಾಂಕ್ ಯು ಬಂಗಾರ್, ಥ್ಯಾಂಕ್ ಯು ಅಂಕಲ್. ಎಸ್ ಅಂಕಲ್, ಎಸ್ ಅಂಕಲ್.